ज्योति त्राटक इदु योगदल्ली आर क्रियेगळु इदावे षट क्रियेगळु अंत हेळ्ति नम्म क्लेन्सिंग पार्ट अंत हेळ्तीवि अदन्न सो अदु इरुवंतद्दु अदरल्लि त्राटक कूड ओंदु ಈಗ ಜ್ಯೋತಿ ತ್ರಾಟಕ ಅಂದ್ರೆ ಮೇಣದ ಬತ್ತಿ ಒಂದು ದೀಪದ ಸಹಾಯದಿಂದ ಮಾಡುವಂಥದ್ದು ಜ್ಯೋತಿ ತ್ರಾಟಕ ಅದನ್ನು ಬಿಟ್ಟು ನಾವು ಬರೇ ಕೈಯಿಂದ ಮಾಡ್ತೀವಿ ಅಂದರೆ ಬರೀ ಕಣ್ಣು ಮೇಲೆ ಕೆಳಗೆ ಮೇಲೆ ಕೆಳಗೆ ಮತ್ತೆ ಕೈ ಜತ್ತು ತ್ರಾಟಕ ಅಂತೇಳಿ ಈ ಥರ ಇಟ್ಕೊಂಡ್ಬಿಟ್ಟು ಬರೇ ಗಮನವನ್ನು ಕೊಡುವಂಥದ್ದು ಸೊ ಹೆಬ್ಬೆಟ್ಟಿನ ಮೇಲೆ ತುದಿಗೆ ಗಮನವನ್ನು ಕೊಡುವಂಥದ್ದು ಅದರ ಜೊತೆಗೆ ಈ ಸೂರ್ಯ ತ್ರಾಟಕ ಅಂತೇಳಿನೂ ಮಾಡ್ತಾರೆ ಬೆಳಗಿನ ಜಾವ ಆರು ಗಂಟೆ ಹೊತ್ತಿಗೆ ಅದು ಸೂರ್ಯ ಉದಯ ಆಗ್ತಾ ಇರ್ತಾನಲ್ವ ಇನ್ನು ಎಳೆಯದಾಗಿ ಕಾಣಿಸ್ತಾ ಇರ್ತಾನೆ ಆವಾಗ ಆ ಸೂರ್ಯನನ್ನ ಕಣ್ಣನ್ನು ಮಿಟುಕಿಸ್ತೇನೆ ನೋಡುವಂಥದ್ದು ಸೊ ಅದು ಒಂದು ಸೂರ್ಯ ತ್ರಾಟಕ ಅಂತಂದು ಹೇಳಿ ಇದೆಲ್ಲ ಕೂಡ ಕಣ್ಣಿಗೆ ಒಟ್ಟು ಒಂದು ಕಣ್ಣಿನ ದೃಷ್ಟಿಗಾಗಿ ಅಂತಂದು ಹೇಳಿ ಒಳ್ಳೆ ಕಣ್ಣಿನ ದೃಷ್ಟಿಗೋಸ್ಕರ ಅಂತಂದು ಹೇಳಿ ಇರುವಂಥದ್ದು ಅದರ ಜೊತೆಗೆ ಯಾರಿಗೆ ನಿದ್ರಾಹೀನತೆ ಸ್ಲೀಪ್ಲೆಸ್ನೆಸ್ ಸ್ಲೀಪ್ಲೆಸ್ನೆಸ್ ಇರುವಂಥವರಿಗೆ ಅವರು ಪ್ರತಿನಿತ್ಯ ರಾತ್ರಿ ಮಾಡಿದ್ರು ಒಳ್ಳೇದಿದೆ ನಿದ್ರೆ ಬರ್ತಾ ಇರಲ್ಲ ನಮಗೆ ಅಂತೇಳಿ ಬಟ್ ರಾತ್ರಿ ನಿದ್ರೆ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ರಾತ್ರಿ ಮಾಡೋದು ಒಳ್ಳೇದು ರಾತ್ರಿಯನ್ನು ಚೆನ್ನಾಗಿ ನಿದ್ದೆ ಬಂದು ಮಧ್ಯಾಹ್ನ ನಿದ್ದೆ ಬರ್ತಾ ಇಲ್ಲ ಅಂತ ಹೇಳಿ ಮಾಡ್ಲಿಕ್ಕೆ ಹೋಗ್ಬಾರ್ದು ಮತ್ತೆ ಒಂದಿಷ್ಟು ಚೆನ್ನಾಗಿ ಮಧ್ಯಾಹ್ನ ಚೆನ್ನಾಗಿ ಊಟ ಆದ್ಮೇಲೆ ನಿದ್ದೆ ಬರ್ತಾ ಇಲ್ಲ ಅಂತ ಹೇಳಿ ಅದನ್ನ ಮಾಡ್ಲಿಕ್ಕೆ ಹೋಗ್ಬಾರ್ದು ಅದು ಮಧ್ಯಾಹ್ನ ನಿದ್ದೆ ಬರ್ದೇ ಒಳ್ಳೇದು ಸೊ ರಾತ್ರಿ ನಿದ್ದೆ ಬರ್ದೆ ಹಾ ಅದನ್ನ ಹಾಗೂ ಆಗುತ್ತೆ ಮಧ್ಯಾಹ್ನ ಚೆನ್ನಾಗಿ ನಿದ್ದೆ ಮಾಡ್ಬಿಟ್ಟು ರಾತ್ರಿ ನಿದ್ದೆ ಬರ್ದೆ ಅದರ ಹಾಗೂ ಆಗುತ್ತೆ ಸೊ ಒಟ್ಟು ಒಂದ್ ಸರ್ತಿ ನಮ್ಗೆ ನಿದ್ರೆ ಚೆನ್ನಾಗಿ 8 ತಾಸು 7 ತಾಸು ನಿದ್ದೆ ಬಂತು ಅಂತಂದ್ರೆ ಸಾಕು ಸೊ ಅದು ನಮ್ಮ ಆರೋಗ್ಯವಾಗಿರ್ಲಿಕ್ಕೆ ಒಳ್ಳೇದು ಸೊ ಅದಕ್ಕೆ ಇದು ಜ್ಯೋತಿ ತ್ರಾಟಕ ತ್ರಾಟಕ ಅನ್ನೋದು ಸಹಾಯ ಮಾಡುತ್ತೆ ನಮಗೆ ಸೊ ಅದರ ಜೊತೆಗೆ ಹೈ ಬ್ಲಡ್ ಪ್ರೆಷರ್ ಇರುವಂತವರು ಅವರು ಮಾಡ್ತಾ ಹೋಗ್ಬೇಕು ಆಮೇಲೆ ಈಗ ನಾವು ನೋಡ್ತಾ ಇದೀವಿ ಆನ್ಲೈನ್ ಈ ಕೋವಿಡ್ 2 ವರ್ಷದಲ್ಲಿ ನೋಡಿದ್ವಿ ಆನ್ಲೈನ್ ಕೆಲಸ ಜಾಸ್ತಿ ಸೊ ಅವರು ಆನ್ಲೈನ್ ಪ್ರತಿನಿತ್ಯ ಕಂಪ್ಯೂಟರ್ದಲ್ಲಿ ಕೂತು 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 ಕಣ್ಣಿಗೆ ಸ್ಟ್ರೈನ್ ಆಗಿರುವಂಥದ್ದು ಸೊ ಅವರು ಕೂಡ ಇದನ್ನು ಯಾರು ಆನ್ಲೈನ್ ಅಲ್ಲಿ ಕೆಲಸ ಕಂಪ್ಯೂಟರ್ ಅಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾ ಇರ್ತಾರೋ ಅವರಿಗೆ ಬಹಳ ಒಳ್ಳೇದಿದು ಸ್ಟ್ರೆಸ್ ಜಾಸ್ತಿ ಇದೆ ಪ್ರೆಷರ್ ಜಾಸ್ತಿ ಇದೆ ಆಂಗ್ಸೈಟಿ ಎಲ್ಲ ಕೂಡ ಇದ್ದಾಗ ಇದನ್ನೆಲ್ಲ ಇದನ್ನು ಮಾಡ್ತಾ ಹೋದ್ರೆ ಅದೆಲ್ಲ ಕೂಡ ಅವರಿಗೆ ಕಡಿಮೆ ಆಗುವಂಥದ್ದು ರಾತ್ರಿ ಚೆನ್ನಾಗಿ ನಿದ್ದೆ ಬರುತ್ತೆ ಈ ಕ್ಯಾಂಡಲ್ ಆಲ್ಟರ್ನೇಟ್ ಆಲ್ಟರ್ನೇಟ್ ಬೇಕು ಅಂದ್ರೆ ಮನೆಯಲ್ಲಿ ದೀಪ ಇರುತ್ತಲ್ವಾ ತುಪ್ಪ ದೀಪ ಅಂದ್ರೆ ಅದು ಪೂರ್ತಿ ಬತ್ತಿ ಸ್ವಲ್ಪ ಮುಂದೆ ಹೋಗಿ ಬಾಗಿರುತ್ತೆ ಅದ್ರ ಬದಲು ನೀವು ಮನೆಯಲ್ಲಿ ನಾರ್ಮಲ್ ಆಗಿ ದೀಪ ಹಚ್ತಿರಲ್ವ ಎಣ್ಣೆ ಹಾಕ್ಬಿಟ್ಟು ಸೊ ಅದು ಚೆನ್ನಾಗಿ ದೀಪ ನಿಮ್ಗೆ ಕಾಣಿಸ್ತಾ ಇರ್ಬೇಕು ಆ ರೀತಿ ನಾನು ನೀವು ಇಟ್ಕೊಂಡ್ಬಿಟ್ಟು ಅದನ್ನ ಮಾಡ್ಬೋದು ಇವೆಲ್ಲ ಬೆನಿಫಿಟ್ಸ್ ಆಯ್ತು ನಿದ್ರಾಹೀನತೆಗೆ ಕಣ್ಣಿಗೆ ಈ ನಾರ್ಮಲ್ ಆಗಿ ಅಂದ್ರೆ ಕಣ್ಣು ಅಂದ್ರೆ ಸೈಟ್ ಅಂತ ಹೇಳ್ತೀವಿ ಸೊ ಎದುರಿಗಿರೋಂಥದ್ದು ಜಾಸ್ತಿ ಕಾಣಿಸ್ತಾ ಇಲ್ಲ ಅಥವಾ ದೂರ ಇರುವಂಥದ್ದು ಕಾಣಿಸ್ತಾ ಇಲ್ಲ ಅದಕ್ಕೆ ಮತ್ತೆ ಹೇಳುವ ಹಾಗೆ ಸ್ಲೀಪ್ಲೆಸ್ನೆಸ್ ಮತ್ತೆ ಟೆನ್ಷನ್ ಪ್ರೆಷರ್ ಹೈ ಬಿ ಪಿ ಇದಕ್ಕೆ ಇದೆಲ್ಲ ಬಹಳ ಉಪಯೋಗ ಇರುತ್ತೆ ಇದು ದೀಸ್ ಆರ್ ಆಲ್ ದಿ ಬೆನಿಫಿಟ್ಸ್ ಸೊ ಇನ್ನು ಲಿಮಿಟೇಷನ್ಸ್ ಇದಕ್ಕೆ ಸ್ವಲ್ಪ ಲಿಮಿಟೇಷನ್ಸ್ ಇದೆ ಯಾರು ಮಾಡಬಾರ್ದು ಇದನ್ನು ಅಂತಂದರೆ ಯಾರಿಗೆ ಗ್ಲುಕೋಮಾ ಇರುತ್ತೆ ಅವರು ಇದನ್ನು ಮಾಡಬಾರ್ದು ಸೊ ಅವ್ರ ಜೊತೆಗೆ ಎಪಿಲೆಪ್ಸಿ ಮೂರ್ಛೆ ರೋಗ ಅಂತ ಹೇಳ್ತೀವಿ ಅವರು ಇದನ್ನು ಮಾಡಬಾರ್ದು ಅದರ ಜೊತೆಗೆ ರೆಟಿನೋಪತಿ ಸೊ ಡಯಾಬಿಟೀಸ್ನ ರೆಟಿನೋಪತಿ ಅಂತ ರೆಟಿನಾ ಪ್ರಾಬ್ಲಮ್ ಅಂತ ಹೇಳುತ್ತೆ ಅವರು ಇದನ್ನು ಮಾಡ್ಲಿಕ್ಕೆ ಹೋಗಬಾರ್ದು ಅದರ ಜೊತೆಗೆ ರೀಸೆಂಟ್ ಆಗಿ ಆಪರೇಷನ್ ಆಗಿತ್ತು ಕಣ್ಣಿಗೆ ಆಪರೇಷನ್ ಆಗಿತ್ತು ಅಂತಂದ್ರೆ ಕೂಡ ಡಾಕ್ಟರ್ ಸಜೆಷನ್ ಅನ್ನು ತಗೊಂಡ್ಬಿಟ್ಟು ಆಮೇಲೆ ಮಾಡುವಂಥದ್ದು ಒಳ್ಳೆಯದು ಇದೆಲ್ಲ ಕೂಡ ಅದರ ಜೊತೆಗೆ ಡಾಕ್ಟರ್ ಬೇರೆ ಯಾವುದೋ ಕಾರಣಕ್ಕಾಗಿ ಮತ್ತೆ ಕಣ್ಣಿಗೆ ಜಾಸ್ತಿ ಪ್ರೆಷರ್ ಕೊಡಬೇಡಿ ಅಂತಂದು ಹೇಳಿದಾಗ ಅವರು ಕೂಡ ಇದನ್ನು ಮಾಡಲಿಕ್ಕೆ ಹೋಗಬಾರ್ದು ಆ ಥರ ಏನೇ ತೊಂದರೆಗಳಿದ್ದಾಗ ಡಾಕ್ಟ್ರು ನೀವು ಯಾವುದೇ ರೀತಿಯ ಜಾಸ್ತಿ ದಿಟ್ಟಿಸಿ ನೋಡಬೇಡಿ ಅನ್ನೋಂಥದ್ದು ಯಾವುದೇ ರೀತಿಯಲ್ಲಿ ಹೇಳಿದ್ರು ಕೂಡ ಇದನ್ನು ಮಾಡಬಾರ್ದು ಓಕೆನಾ ದೀಸ್ ಆರ್ ಆಲ್ ದಿ ಲಿಮಿಟೇಷನ್ಸ್ ಓಕೆನಾ ಸೊ ಶುರು ಮಾಡೋಣ ಈಗ ಸೊ ಫಸ್ಟಿಗೆ ಪ್ರಿಪರೇಟರಿ ಪ್ರಾಕ್ಟೀಸನ್ನು ಮಾಡ್ತೀವಿ ಪ್ರಿಪರೇಟರಿ ಪ್ರಾಕ್ಟೀಸ್ ಆದಮೇಲೆ ಆಮೇಲೆ ಜ್ಯೋತಿ ಉತ್ತರಾಟಕಕ್ಕೆ ಮೇನ್ ಆಗಿ ಹೋಗೋಣ ಸುಮ್ಮನೆ ನೋಡಿ ಇವ್ರ ತರ ಜಾಸ್ತಿ ಕಾನ್ಸಂಟ್ರೇಷನ್ ಕೊಟ್ಟು ಮಾಡುವಂಥದ್ದು ಬೇಡ ಸೊ ಇವ್ರಿಗೆ ಕಣ್ಣಲ್ಲಿ ನೀರು ಬರೋವರೆಗೂ ನೋಡಿ ಅಂತ ಹೇಳ್ತಾ ಇರ್ತೀನಿ ಅದನ್ನ ಮಾಡ್ಬೇಡಿ ನೀವು ಆ ಥರ ಮಾಡ್ಲಿಕ್ಕೆ ಹೋಗ್ಬೇಡಿ ಜಸ್ಟ್ ಆ ಎಫೆಕ್ಟ್ ಅನ್ನು ಯಾವ ಥರ ಅನಿಸ್ತಾ ಇದೆ ಅಂತ ಸುಮ್ಮನೆ ನೋಡಿ ಅಷ್ಟೇ ಸೊ ಹಾಗೆ ದೇವ್ರ ಫೋಟೋ ಎಲ್ಲ ಮಾಡ್ತೀವಿ ಆ ರೀತಿಯಲ್ಲಿ ನೋಡ್ಕೊಳ್ಳಿ ತೆಗಿರಿ ಮೇಲೆ ಕೂತ್ಕೊಳ್ಳಿ ಇಲ್ಲೇ ಬೇಡ ಇಲ್ಲೇ ಬೇಡ ಆಮೇಲೆ ಇನ್ನೊಂದು 2 ನಿಮಿಷ ಬನ್ನಿ ನೇರವಾಗಿರಲಿ ಕುತ್ತಿಗೆ ಭಾಗ ನೇರವಾಗಿರಲಿ ಭುಜಗಳು ಸಡಿಲವಾಗಿರಲಿ ಯಾವುದೇ ಆಲೋಚನೆಗಳು ಚಿಂತೆಗಳು ಬೇಡ ನಿಧಾನವಾಗಿ ಉಸಿರನ್ನು ತಗೊಳ್ಳಿ ನಿಧಾನವಾಗಿ ಉಸಿರನ್ನು ಬಿಡಿ ಇನ್ಹೇಲ್ ಎಕ್ಸ್ಹೇಲ್ ಬ್ರೀತ್ ಇನ್
ಗಾಳಿ ನಿಮ್ಮ ದೇಹವನ್ನು ಪ್ರವೇಶಿಸ್ತಾ ಇದೆ. ಉಸಿರನ್ನು ಬಿಡುವಾಗ ಬೆಚ್ಚನೆಯ ಗಾಳಿ ನಿಮ್ಮ ದೇಹದಿಂದ ಹೊರಗಡೆ ಬರ್ತಾ ಇದೆ. ಒಮ್ಮೆ ಅದನ್ನು ಗಮನಿಸಿ ನಿಧಾನವಾಗಿ ಉಸಿರನ್ನು ತಗೊಳ್ಳಿ, ನಿಧಾನವಾಗಿ ಉಸಿರನ್ನು ಬಿಡಿ. Inhale, exhale. ಶ್ಲೋಕವನ್ನು ಹೇಳೋಣ. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ, ಯೋಗೇನ ಚಿತ್ತಸ್ಯ ಪದೇನ ವಾಚಾಂ, ಮಲಂ ಶರೀರಸ್ಯ ಚ ವೈದ್ಯಕೇನ, ಮಲಂ ಶರೀರಸ್ಯ ಚ ವೈದ್ಯಕೇನ, ಯೋಪಾಕರೋತ್ತಂ ಯೋಪಾಕರೋತ್ತಂ ಪ್ರವರಂ ಮುನೀನಾಂ, ಪ್ರವರಂ ಮುನೀನಾಂ ಪತಂಜಲಿಂ, ಪತಂಜಲಿಂ ಪ್ರಾಂಜಲಿ, ಪ್ರಾಂಜಲಿ ರಾಮತೋಸ್ಮಿ, ರಾಮತೋಸ್ಮಿ. ಕೈಗಳನ್ನು ಹಿಂದೆ ತಗೊಳ್ಳಿ, ಬಲ ಅಂಗೈಗೆ ಎಡ ಅಂಗೈಯಿಂದ ಇಟ್ಕೊಳ್ಳಿ. ನಿಧಾನವಾಗಿ ಉಸಿರನ್ನು ತಗೊಳ್ತಾ ಹಿಂದೆ ಬಾಗಿ, ನಿಧಾನವಾಗಿ ಉಸಿರನ್ನು ಬಿಡ್ತಾ ಹಾಗೆ ಮುಂದೆ ಬಾಗಿ. ಭೂಮಿ ತಾಯಿಗೆ ನಮಿಸಿ, ಗುರುಗಳಿಗೆ ನಮಿಸಿ, ತಂದೆ ತಾಯಿಗಳಿಗೆ ನಮಿಸಿ, ಎಲ್ಲ ಹಿರಿಯರಿಗೂ ಹಾಗೂ ನಾನೊಂದಿರುವ ಭಗವಂತನಿಗೆ ನಮಿಸಿ. ನಿಧಾನವಾಗಿ ಉಸಿರನ್ನು ತಗೊಳ್ತಾ ಮೇಲೆ ಬನ್ನಿ. ಎರಡು ಹಸ್ತಗಳನ್ನು ನಿಧಾನವಾಗಿ ಉಜ್ಜಿ, ಮೃದುವಾಗಿ ಕಣ್ಣಿನ ಮೇಲೆ ಒತ್ತಿ, ಹಸ್ತಗಳ ಒಳಗಡೆನೆ ಕಣ್ಣುಗಳನ್ನು ಬಿಡಿ. ನಿಧಾನವಾಗಿ ಕೈಗಳನ್ನು ಕೆಳಗಡೆ ಇಳಿಸಿ. ಸೊ ಇದು ಈ ಸೆಷನನ್ನು ನಾನು ಆನ್ಲೈನ್ ಕೂಡ ಮಾಡ್ತಾ ಇರ್ತೀನಿ. ಈಗ ಕೋವಿಡ್ ಟೈಮಲ್ಲಂತೂ ಚೆನ್ನಾಗಿ ಮಾಡಿದ್ವಿ. ಈ ಮೇಡಮ್ ಅವರು ನಮಗೆ ಆ ಇದರಿಂದನೇ ಪರಿಚಯ, ಅದರಿಂದನೇ ಬಂದಿರೋದು. ಸೊ ಅದರಲ್ಲಿ ಆದಮೇಲೆ ತುಂಬ ಜನರು ಬೆನಿಫಿಟ್, ಅದು ಅವ್ರಿಗಾಗಿರ್ತಕ್ಕಂಥ ಬೆನಿಫಿಟ್ ಎಲ್ಲ ಹೇಳಿದ್ರು. ಸೊ ನಿಮಗೆ ನಿದ್ರೆ ಚೆನ್ನಾಗಿ ಬರ್ತಿರ್ಲಿಲ್ಲ, ಸೊ ಇದನ್ನು ಮಾಡಿ ಆದ್ಮೇಲೆ ನೆಕ್ಸ್ಟ್ ಡೇ ಫುಲ್ ಅವತ್ತು ರಾತ್ರಿ ಚೆನ್ನಾಗಿ ನಿದ್ದೆ ಬಂತು, ಫುಲ್ ಡೀಪ್ ಸ್ಲೀಪ್ ಆಯಿತು ಅಂತಂದು ಹೇಳಿ. ಸೊ ಈ ಥರದಲ್ಲಿ ಕೂಡ ನಮಗೆ ಫೀಡ್ಬ್ಯಾಕ್ ಎಲ್ಲ ಬಂದಿರೋವಂಥದ್ದಿದೆ. ಅದ್ರ ಜೊತೆಗೆ ಒಬ್ಬರು ನನಗೆ ನಿದ್ದೆ ಚೆನ್ನಾಗಿ ಬರ್ತಾ ಇಲ್ಲ ಅಂಥೇಳಿ ಒಬ್ಬರು ಹೇಳಿದರು. ಸೊ ಅಂದರೆ ಎಷ್ಟು ತಾಸು ಮಾಡ್ತೀರಿ ಅಂತೇಳಿ, ಇಲ್ಲ ರಾತ್ರಿ ಚೆನ್ನಾಗಿ ಮಲ್ಕೊಳ್ತೀವಿ, ಮಧ್ಯಾಹ್ನ ಮೊನ್ನೆ ಚೆನ್ನಾಗಿ ಮಲಗ್ತಾ ಇದ್ದೆ, ಈಗ ಅದು ಬರ್ತಾ ಇಲ್ಲ ಅಂತಂದು ಹೇಳಿ. ಸೊ ಆ ಕಾರಣಕ್ಕಾಗಿ ಇವತ್ತಿನ ಅದನ್ನು ಹೇಳಿದೆ ನಾನು. ಸೊ ಮಧ್ಯಾಹ್ನ ನಿದ್ದೆ ರಾತ್ರಿ ಚೆನ್ನಾಗಿ ನಿದ್ದೆ ಆಯ್ತಂದ್ರೆ ಒಳ್ಳೆಯದು, ಮಧ್ಯಾಹ್ನ ನಿದ್ರೆ ಬರೆದಿದ್ರು ಅದು ಒಳ್ಳೆಯದೇನೆ, ಮಧ್ಯಾಹ್ನ ಮಲ್ಕೋಬಾರ್ದು ಅಂತಲೇ ಹೇಳ್ತಾರೆ. ಸೊ ಇರೋದು 10 ನಿಮಿಷ 15 ನಿಮಿಷ ಸುಮ್ಮನೆ ರೆಸ್ಟ್ ಇದೆ ಅಂತಂದು ಹೇಳಿ. ಸೊ ನೇರ ಕುತ್ಕೊಳ್ಳೋಣ, ಪ್ರಿಪರೇಟರ್ ಪ್ರಾಕ್ಟೀಸ್ ಅನ್ನು ಮಾಡಿ, ಬೆನ್ನ ನೇರವಾಗಿರಲಿ. ನೀವು ಅದನ್ನು ಜಸ್ಟ್ ಸುಮ್ಮನೆ ನೋಡ್ತಾ ಇರಿ, ಅಪ್ ಮೇಲೆ ಕಣ್ಣು ಮಿಟುಕಿಸ್ಬಾರ್ದು, ಕೆಳಗೆ ಡೌನ್ ಅಪ್ ಡೌನ್ ಅಪ್ ಡೌನ್ ಅಪ್ ಡೌನ್ ಅಪ್ ಡೌನ್, ಕುತ್ತಿಗೆಯನ್ನು ತಿರುಗಿಸ್ಬಾರ್ದು, ಅಪ್ ಡೌನ್ ಅಪ್ ಡೌನ್ ಅಪ್ ಡೌನ್, ಲಾಸ್ಟ್ ರೌಂಡ್ ಅಪ್ ಡೌನ್. ಸ್ಟಾಪ್ ದ ಪ್ರಾಕ್ಟೀಸ್. ನೆಕ್ಸ್ಟ್ ಈಗ ನಿಮ್ಮ ಬಲಭಾಗಕ್ಕೆ ರೈಟ್ ಲೆಫ್ಟ್, ರೈಟ್ ಲೆಫ್ಟ್, ಕತ್ತು ತಿರುಗಿಸ್ಬಾರ್ದು, ರೈಟ್ ಲೆಫ್ಟ್. ಕಣ್ಣು ನೋವಾಗುತ್ತೆ ಆದರೂ ಪರವಾಗಿಲ್ಲ, ಹಾಗೆ ಮಾಡಬೇಕು. ರೈಟ್ ಲೆಫ್ಟ್, ಬಲ ಎಡ, ಬಲ ಎಡ, ಬಲ ಎಡ, ರೈಟ್ ಲೆಫ್ಟ್, ಲಾಸ್ಟ್ ರೌಂಡ್ ರೈಟ್ ಲೆಫ್ಟ್. ಕಣ್ಣನ ಮುಚ್ಚಿ ಹಸ್ತ ಘರ್ಷಣೆ, ರಬ್ ಯುವರ್ ಪಾಮ್ಸ್ ಟು ಜನರೇಟ್ ದ ಹೀಟ್. ಮೃದುವಾಗಿ ಕಣ್ಣಿನ ಮೇಲೆ ಒತ್ತಿ, ಹಸ್ತಗಳ ಒಳಗಡೆ ಕಣ್ಣುಗಳನ್ನು ಬಿಡಿ. ನಿಧಾನವಾಗಿ ಕೈಗಳನ್ನು ಕೆಳಗಡೆ ಇಳಿಸಿ. ಈಗ ಡೈಗೊನಲ್ ಮೂಮೆಂಟ್, ರೈಟ್ ಅಪ್ ಲೆಫ್ಟ್ ಡೌನ್, ಓಕೆನಾ? ಇದನ್ನು ನೇರವಾಗಿ ಕುತ್ಕೊಂಡಿರೋಣ. ರೈಟ್ ಅಪ್ ನಿಮ್ಮ ಬಲಭಾಗಕ್ಕೆ, ರೈಟ್ ಅಪ್ ಲೆಫ್ಟ್ ಡೌನ್ ಸ್ಲೋ ಆಗಿ, ಮತ್ತೆ ರೈಟ್ ಅಪ್ ಲೆಫ್ಟ್ ಡೌನ್, ರೈಟ್ ಅಪ್ ಲೆಫ್ಟ್ ಡೌನ್, ರೈಟ್ ಅಪ್ ಲೆಫ್ಟ್ ಡೌನ್, ರೈಟ್ ಅಪ್ ಲೆಫ್ಟ್ ಡೌನ್, ಲಾಸ್ಟ್ ರೌಂಡ್ ರೈಟ್
down iga opposite side left up kannu urdre paravagilla hage madi right down left up right down left up right down left up right down left up right down last round left up right down ಈಗ ಕಣ್ಣನ್ನು ಮುಚ್ಚಿ ಹಸ್ತಘರ್ಷಣೆ ಮತ್ತೊಮ್ಮೆ rub your palms to generate the heat make a cup shape slightly pressed on your eyes slowly open your eyes inside your palms now release your hands next ಈಗ clockwise and anti-clockwise rotation eye rotation okay eyeball rotation ಕಣ್ಣುಗುಡ್ಡೆಗಳ ತಿರುಗಿಸುವಿಕೆ up ನಿಮ್ಮ ಮೇಲ್ಭಾಗಕ್ಕೆ up right down left 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 last round up right down left iga anti clockwise maadna up left down right up left down right up left down right up left down right kutige tilisadu beda up left down right up left down right mattomme kannana mucchi hasta garshane ಬಿಡುವಾಗಿ ಕಣ್ಣಿನ ಮೇಲೆ ಒತ್ತಿ ಹಸ್ತಗಳ ಒಳಗಡೆನೆ ಕಣ್ಣುಗಳನ್ನು ಬಿಡಿ ನಿಧಾನವಾಗಿ ಕೈಯನ್ನು ಕೆಳಗಡೆ ಇಳಿಸಿ ಸೊ ಇದು ಇಷ್ಟೊತ್ತು ಮಾಡಿದ್ದು ಪ್ರಿಪರೇಟರಿ ಪ್ರಾಕ್ಟೀಸ್ ಇದು ಸೊ ನೆಕ್ಸ್ಟ್ ಈಗ ಮೇನ್ ಜ್ಯೋತಿತ್ರಾಟಕಕ್ಕೆ ನಾವೀಗ ಹೋಗೋಣ ಎಷ್ಟು ಸತಿ ಮಾಡಬೇಕು ಒಂದು ಈಗ ರೈಟ್ ಸೈಡ್ ತಿರುಗಿಸೋದು ಲೆಫ್ಟ್ ಸೈಡ್ ತಿರುಗಿಸೋದು ಅದಲ್ಲ ಅದು ರೊಟೇಷನ್ rotation on 5 rounds 5 to 6 rounds 5 to 6 rounds so ishta saknamke hello nidhanavagi slow nidhanavagi nimma gamana ನೆಲದತ್ತ ಸ್ಲೋಲಿ ಟೇಕ್ ಯುವರ್ ಕಾನ್ಸಂಟ್ರೇಷನ್ ಆನ್ ಯುವರ್ ಲೋವರ್ ಪಾರ್ಟ್ ಆಫ್ ದಿ ಬೌಂಡ್ರೀಸ್ ನಿಧಾನವಾಗಿ ನಿಮ್ಮ ಗಮನ ಮೇಜಿನ ಕೆಳಭಾಗದಲ್ಲಿರ್ತಕ್ಕಂತಹ ನಾಲ್ಕು ಮೂಳೆಗಳತ್ತ ಯಾವುದೇ ಕಾರಣಕ್ಕೂ ಕಣ್ಣನ್ನು ಮುಟ್ಟಿಸಬೇಡಿ ಕತ್ತು ತಿರುಗಿಸ್ಬೇಡಿ ಕಣ್ಣು ನೋವಾದರೂ ಪರವಾಗಿಲ್ಲ ಸೊ ಅದೇ ನಮಗೆ ಬೆನಿಫಿಟ್ ಸಿಗುವಂಥದ್ದು ಎಷ್ಟು ಕಣ್ಣಲ್ಲಿ ನೋವಾಗಿ ನೀರು ಬರುತ್ತೋ ಅಷ್ಟು ನಮ್ಮ ಕಣ್ಣಿನ ಭಾಗದಲ್ಲಿ ಇರ್ತಕ್ಕಂಥ ಒಳಗಡೆ ಇರ್ತಕ್ಕಂತಹ ಕಶ್ಮಲಗಳೆಲ್ಲ ಕೂಡ ಹೊರಗಡೆ ಬರುವಂಥದ್ದು ಪ್ರಯತ್ನ ಮಾಡಿ ಎಷ್ಟಾಗುತ್ತೆ ಪ್ರಯತ್ನ ನಿಧಾನವಾಗಿ ನಿಮ್ಮ ಗಮನ ಮೇಜಿನ ಕೆಳಭಾಗ ಇಷ್ಟೊತ್ತು ಮೂಲೆ ಹತ್ರ ನಿಮ್ಮ ಗಮನ ಇತ್ತು ಈಗ ಮೂಲೆಯಿಂದ ನಿಧಾನವಾಗಿ ನಿಮ್ಮ ಗಮನ ಮೇಜಿನ ಕೆಳಭಾಗ ಹಾಗೆ ಗಮನಿಸ್ತಾ ಇರಿ ನಿಧಾನವಾಗಿ ನಿಮ್ಮ ಗಮನ ಮೇಜಿನ ಮಧ್ಯಭಾಗ ಸ್ಲೋಲಿ ಟೇಕ್ ಯುವರ್ ಕಾನ್ಸಂಟ್ರೇಷನ್
ಆನ್ ದಿ ಅಪ್ಪರ್ ಪಾರ್ಟ್ ಆಫ್ ದಿ ಟೇಬಲ್. ನಿಧಾನವಾಗಿ ನಿಮ್ಮ ಗಮನ ಮೇಜಿನ ಮೇಲ್ಭಾಗ, ಮೇಜಿನ ಮೇಲ್ಭಾಗದಲ್ಲಿರ್ತಕ್ಕಂತಹ ನಾಲ್ಕು ಮೂಲೆಗಳತ್ತ ನಿಮ್ಮ ಗಮನ. ನಾಲ್ಕು ಮೂಲೆಗಳಿದೆ ನೋಡಿ, ನಾಲ್ಕು ತುದಿಗಳು, ಬೌಂಡ್ರೀಸ್. ಅದ್ರ ಮೇಲೆ ಹಾಗೆ ಸುಮ್ಮನೆ ಎಲ್ಲಾನು ನೋಡ್ತಾ ಬನ್ನಿ. ಕಣ್ಣನ್ನು ಮುಟುಕಿಸ್ತೇನೆ, ಕತ್ತು ಕೂಡ ತಿರುಗಿಸ್ಬೇಡಿ, ಹಾಗೆ ನೋಡ್ತಾ ಬನ್ನಿ. ನಿಧಾನವಾಗಿ ನಿಮ್ಮ ಗಮನ ಮೇಣದ ಬತ್ತಿಯ ಕೆಳಭಾಗ. ಸ್ಲೋಲಿ ಟೇಕ್ ಯುವರ್ ಕಾನ್ಸಂಟ್ರೇಷನ್ ಆನ್ ದಿ ಬಾಟಮ್ ಆಫ್ ದಿ ಕ್ಯಾಂಡಲ್. ನನ್ನ ಗಮನಿಸ್ತಾ ಇರಿ, ಮೇಜಿನ ಮೇಣದ ಬತ್ತಿಯ ಕೆಳಭಾಗವನ್ನ. ನಿಧಾನವಾಗಿ ನಿಮ್ಮ ಗಮನ ಮೇಣದ ಬತ್ತಿಯ ಮಧ್ಯಭಾಗ. ಸ್ಲೋಲಿ ಟೇಕ್ ಯುವರ್ ಕಾನ್ಸಂಟ್ರೇಷನ್ ಆನ್ ದಿ ಮಿಡಲ್ ಪಾರ್ಟ್ ಆಫ್ ದಿ ಕ್ಯಾಂಡಲ್. ನಿಧಾನವಾಗಿ ನಿಮ್ಮ ಗಮನ ಮೇಣದ ಬತ್ತಿಯ ಮೇಲ್ಭಾಗ. ಸ್ಲೋಲಿ ಟೇಕ್ ಯುವರ್ ಕಾನ್ಸಂಟ್ರೇಷನ್ ಆನ್ ದಿ ಅಪ್ಪರ್ ಪಾರ್ಟ್ ಆಫ್ ದಿ ಕ್ಯಾಂಡಲ್. ಹಾಗೆ ಗಮನಿಸ್ತಾ ಇರಿ, ಕಣ್ಣನ್ನು ಮುಟುಕಿಸ್ಬೇಡಿ, ಕತ್ತನ್ನು ತಿರುಗಿಸ್ಬೇಡಿ. ಡೋಂಟ್ ಟರ್ನ್ ಯುವರ್ ನೆಕ್ ಅಂಡ್ ಡೋಂಟ್ ಬ್ಲಿಂಕ್ ಯುವರ್ ಐಸ್. ನಿಧಾನವಾಗಿ ನಿಮ್ಮ ಗಮನ ಮೇಣದ ಬತ್ತಿಯ ದೀಪದತ್ತ. ಸ್ಲೋಲಿ ಟೇಕ್ ಯುವರ್ ಕಾನ್ಸಂಟ್ರೇಷನ್ ಆನ್ ದಿ ಫ್ಲೇಮ್ ಆಫ್ ದಿ ಕ್ಯಾಂಡಲ್. ಹಾಗೆ ಗಮನಿಸ್ತಾ ಇರಿ ಅದನ್ನೇ. ಕಣ್ಣಲ್ಲಿ ನೋವು ಬರ್ತಾ ಇದೆ, ಕಣ್ಣ ಇರಿಟೇಷನ್ ಆಗ್ತಾ ಇದೆ, ಆದರೂ ಕೂಡ ಕಣ್ಣನ್ನು ಮಿಟಿಕ್ಸ್ಬೇಡಿ. ಕಣ್ಣಲ್ಲಿ ನೀರು ಬಂದರೂ ತೊಂದರೆ ಇಲ್ಲ, ಬರಲಿ, ಚೆನ್ನಾಗಿ ನೀರು ಬರಲಿ. ಒಳಗಡೆ ಇರ್ತಕ್ಕಂತಹ ಪಾರ್ಟಿಕಲ್ಸ್ ಏನಿದೆ ಅದೆಲ್ಲ ಕೂಡ ಹೊರಗಡೆ ಬರುತ್ತೆ, ಕ್ಲೀನ್ ಆಗುತ್ತೆ, ಕಣ್ಣು ಚೆನ್ನಾಗಿ ಕಾಣಿಸುತ್ತೆ. ನಿಧಾನವಾಗಿ ಹಾಗೆ ಕಣ್ಣನ್ನು ಮುಚ್ಚಿ ಹಸ್ತ ಘರ್ಷಣೆ. ರಬ್ ಯುವರ್ ಪಾಮ್ಸ್ ಟು ಜನರೇಟ್ ದ ಹೀಟ್. Make a cup shape, slightly press on your eyes, slowly open your eyes inside your palms. Now release your hands. Can you see matte nidhana iga eradane bari matte nimma gamana nelavatta. Slowly take your concentration on the floor. Nidhanavagi iga nimma gamana ಕೋಣೆಯ ನಾಲ್ಕು ಮೂಲೆಗಳತ್ತ. ಕೋಣೆಯಲ್ಲಿ ನಾಲ್ಕು ಮೂಲೆಗಳಿದ್ದಾವಲ್ಲ, ಹಾಗೆ ಬನ್ನೆ ಗಮನಿಸ್ತಾ ಬನ್ನಿ. ಸೊ ಮೂರು ಮೂಲೆಗಳನ್ನು ಆರಾಮವಾಗಿ ನೋಡಬಹುದು, ಇನ್ನೊಂದು ಮೂಲೆ ನಮಗೆ ಸ್ವಲ್ಪ ಕಷ್ಟ ಆಗ್ತದೆ. ಪ್ರಯತ್ನ ಮಾಡಿ ನಿಧಾನವಾಗಿ. ಹಾಗೆ ಕಣ್ಣು ಗುಡ್ಡೆಗಳು ರೊಟೇಷನ್ ಆಗಿದ್ರೂ ಪರವಾಗಿಲ್ಲ, ಆದರೆ ಕತ್ತನ್ನು ಮಾತ್ರ ಯಾವುದೇ ಕಾರಣಕ್ಕೂ ತಿರುಗಿಸ್ಬೇಡಿ. ಎಡಭಾಗಕ್ಕೆ ಮೂಲೆ ಇದೆ ಅಂತ ಹೇಳ್ಬಿಟ್ಟು ಕತ್ತನ್ನು ಎಡಕ್ಕೆ ತಿರುಗಿಸೋದು, ಬಲಕ್ಕೆ ತಿರುಗಿಸೋದು ಆ ಥರ ಬೇಡ. ನಿಧಾನವಾಗಿ ನಿಮ್ಮ ಗಮನ ಕೋಣೆಯ ಮೂಲೆಗಳಿಂದ ಮೇಜಿನ ಕೆಳಭಾಗಕ್ಕೆ ಬರೋಣ. ಸ್ಲೋಲಿ ಟೇಕ್ ಯುವರ್ ಕಾನ್ಸಂಟ್ರೇಷನ್ ಆನ್ ದಿ ಲೋವರ್ ಪಾರ್ಟ್ ಆಫ್ ದಿ ಟೇಬಲ್ ಬೌಂಡ್ರೀಸ್. ನಿಮ್ಮ ಗಮನ ಮೇಜಿನ ಕೆಳಭಾಗದಲ್ಲಿರ್ತಕ್ಕಂತಹ ನಾಲ್ಕು ಮೂಲೆಗಳತ್ತ ಹಾಗೆ ಗಮನಿಸ್ತಾ ಇರಿ, ಕಣ್ಣನ್ನು ಮಿಟುಕಿಸ್ಬೇಡಿ. ನಿಧಾನವಾಗಿ ನಿಮ್ಮ ಗಮನ ಮೇಜಿನ ಕೆಳಭಾಗ. ಸ್ಲೋಲಿ ಟೇಕ್ ಯುವರ್ ಕಾನ್ಸಂಟ್ರೇಷನ್ ಆನ್ ದಿ ಲೋವರ್ ಪಾರ್ಟ್ ಆಫ್ ದಿ ಟೇಬಲ್. ಇಷ್ಟೊತ್ತು ಮೂಲೆಗಳತ್ತ ಇತ್ತು, ಈಗ ನಿಧಾನವಾಗಿ ಮೇಜಿನ ಕೆಳಭಾಗಕ್ಕೆ ಬರೋಣ. ಗಮನಿಸ್ತಾ ಇರಿ, ಹಾಗೆ ನಿಧಾನವಾಗಿ ನಿಮ್ಮ ಗಮನ ಮೇಜಿನ ಮಧ್ಯಭಾಗ. ಸ್ಲೋಲಿ ಟೇಕ್ ಯುವರ್ ಕಾನ್ಸಂಟ್ರೇಷನ್ ಆನ್ ದಿ ಮಿಡಲ್ ಪಾರ್ಟ್ ಆಫ್ ದಿ ಟೇಬಲ್. ಕಣ್ಣನ್ನು ಮಿಟಿಕ್ಸ್ಬಿಡಿ.
ನಿಧಾನವಾಗಿ ನಿಮ್ಮ ಗಮನ ಮೇಜಿನ ಮೇಲ್ಭಾಗ, ಸ್ಲೋಲಿ ಟೇಕ್ ಯುವರ್ ಕಾನ್ಸಂಟ್ರೇಷನ್ ಆನ್ ದಿ ಅಪ್ಪರ್ ಪಾರ್ಟ್ ಆಫ್ ದಿ ಟೇಬಲ್. ನಿಧಾನವಾಗಿ ನಿಮ್ಮ ಗಮನ ಮೇಜಿನ ಮೇಲ್ಭಾಗದಲ್ಲಿರ್ತಕ್ಕಂತಹ ನಾಲ್ಕು ಮೂಲೆಗಳತ್ತ ಸ್ಲೋಲಿ ಟೇಕ್ ಯುವರ್ ಕಾನ್ಸಂಟ್ರೇಷನ್ ಆನ್ ದಿ ಶ್ಯಾಡೋ ಆಫ್ ದಿ ಕ್ಯಾಂಡಲ್. ನಿಧಾನವಾಗಿ ನಿಮ್ಮ ಗಮನ ಮೇಣದ ಬತ್ತಿಯ ನೆರಳಿನತ್ತ. ನೀವು ಮೇಜಿನ ಮೇಲ್ಭಾಗದಲ್ಲಿ ಮೇಣದ ಬತ್ತಿಯ ನೆರಳು ಕಾಣಿಸ್ತಾ ಇದೆ, ಅದರ ಮೇಲೆ ನಿಮ್ಮ ಗಮನವನ್ನು ಕೊಡಿ. ಕಣ್ಣನ್ನು ಮಿಟಕಿಸಬೇಡಿ. ನಿಧಾನವಾಗಿ ನಿಮ್ಮ ಗಮನ ಮೇಣದ ಬತ್ತಿಯ ಕೆಳಭಾಗ. ಸ್ಲೋಲಿ ಟೇಕ್ ಯುವರ್ ಕಾನ್ಸಂಟ್ರೇಷನ್ ಆನ್ ದಿ ಲೋವರ್ ಪಾರ್ಟ್ ಆಫ್ ದಿ ಕ್ಯಾಂಡಲ್. ನಿಧಾನವಾಗಿ ನಿಮ್ಮ ಗಮನ ಮೇಣದ ಬತ್ತಿಯ ಮಧ್ಯಭಾಗ. ಸ್ಲೋಲಿ ಟೇಕ್ ಯುವರ್ ಕಾನ್ಸಂಟ್ರೇಷನ್ ಆನ್ ದಿ ಅಪ್ಪರ್ ಪಾರ್ಟ್ ಆಫ್ ದಿ ಕ್ಯಾಂಡಲ್. ನಿಧಾನವಾಗಿ ನಿಮ್ಮ ಗಮನ ಮೇಣದ ಬತ್ತಿಯ ಮೇಲ್ಭಾಗ. ದ್ರವರೂಪದ ಮೇಣವನ್ನು ಗಮನಿಸಿ ಅಲ್ಲಿ. ಸ್ಲೋಲಿ ಅಬ್ಸರ್ವ್ ದಿ ಲಿಕ್ವಿಡ್ ವ್ಯಾಕ್ಸ್. ಮೇಣದ ಬತ್ತಿಯ ಮೇಲ್ಭಾಗದಲ್ಲಿ ನೋಡಿದ್ರೆ ದ್ರವರೂಪದ ಮೇಣ ಕಾಣಿಸ್ತಾ ಇದೆ. ಅದನ್ನು ಗಮನಿಸಿ. ಹಾಗೆ ನಿಧಾನವಾಗಿ ನಿಮ್ಮ ಗಮನ ದೀಪದ ಕೆಳಭಾಗ. ಸ್ಲೋಲಿ ಟೇಕ್ ಯುವರ್ ಕಾನ್ಸಂಟ್ರೇಷನ್ ಆನ್ ದಿ ಲೋವರ್ ಪಾರ್ಟ್ ಆಫ್ ದಿ ಫ್ಲೇಮ್. ಸ್ಲೋಲಿ ಟೇಕ್ ಯುವರ್ ಕಾನ್ಸಂಟ್ರೇಷನ್ ಆನ್ ದಿ ಟಿಪ್ ಆಫ್ ದಿ ಫ್ಲೇಮ್. ನಿಧಾನವಾಗಿ ನಿಮ್ಮ ಗಮನ ದೀಪದ ಮೇಲ್ಭಾಗ, ದೀಪದ ತುದಿಗೆ ನಿಮ್ಮ ಗಮನ. ಗಮನಿಸ್ತಾ ಇರಿ ಹಾಗೆ ಅದನ್ನ. ಈಗ ನಿಧಾನವಾಗಿ ಕಣ್ಣನ್ನು ಮುಚ್ಚಿ ಹಸ್ತ ಘರ್ಷಣೆ. ರಬ್ ಯುವರ್ ಪಾಮ್ಸ್ ಟು ಜನರೇಟ್ ದ ಹೀಟ್. ಮೃದುವಾಗಿ ಕಣ್ಣಿನ ಮೇಲೆ ಒತ್ತಿ ಮೇಲೆ ಕಕ್ಷೆ. ಸ್ಲೈಟ್ಲಿ ಪ್ರೆಸ್ಡ್ ಆನ್ ಯುವರ್ ಐಸ್. ಸ್ಲೋಲಿ ಓಪನ್ ಯುವರ್ ಐಸ್ ಇನ್ ಸೈಡ್ ಯುವರ್ ಪಾಮ್ಸ್. ಹಸ್ತಗಳ ಬಲಗಡೆನೆ ಕಣ್ಣುಗಳನ್ನು ಬಿಡಿ. ನಿಧಾನವಾಗಿ ಕೈಯನ್ನ ಕೆಳಗಡೆ ಇಳಿಸಿ. ಈಗ ಮತ್ತೆ ನಿಧಾನವಾಗಿ ನಿಮ್ಮ ಗಮನ ದಿ ಕೋಣೆಯ ನಾಲ್ಕು ಮೂಲೆಗಳತ್ತ. ಮೂಲೆಗಳತ್ತ ಆಮೇಲೆ ಕೋಣೆಗಳಲ್ಲಿ ಇರ್ತಕ್ಕಂಥ ವಸ್ತುಗಳ ಮೇಲೆ ನಮ್ಮ ಗಮನ. ಏನೇನು ವಸ್ತುಗಳಿದ್ದಾವೆ ಮೂಲೆಗಳಿಗೆ ನಮ್ಮ ಗಮನ ಕೊಂಡೋಗುವಾಗ ವಸ್ತುಗಳ ಮೇಲೂ ನಾವು ಗಮನವನ್ನು ಕೊಡ್ತಾ ಹಾಗೆ ಹೋಗೋಣ. ನಿಧಾನವಾಗಿ ನಿಮ್ಮ ಗಮನ ಈಗ ಮತ್ತೆ ನೆಲದತ್ತ. ಸ್ಲೋಲಿ ಟೇಕ್ ಯುವರ್ ಕಾನ್ಸಂಟ್ರೇಷನ್ ಆನ್ ದಿ ಫ್ಲೋರ್. ನಿಧಾನವಾಗಿ ನಮ್ಮ ಗಮನ ಮತ್ತೆ ಮೇಜಿನ ನಾಲ್ಕು ಮೂಲೆಗಳತ್ತ. ಸ್ಲೋಲಿ ಟೇಕ್ ಯುವರ್ ಕಾನ್ಸಂಟ್ರೇಷನ್ ಆನ್ ದಿ ಲೋವರ್ ಪಾರ್ಟ್ ಆಫ್ ದಿ ಟೇಬಲ್ ಬೌಂಡ್ರೀಸ್. ಕಣ್ಣನ್ನು ಯಾವುದೇ ಕಾರಣಕ್ಕೂ ಮಿಟಕಿಸಬೇಡಿ. ಡೋಂಟ್ ಬ್ಲಿಂಕ್ ಯುವರ್ ಐಸ್. ಕಣ್ಣಲ್ಲಿ ಇರಿಟೇಷನ್ ಆಗ್ತಾ ಇದೆ, ಉರಿ ಬರ್ತಾ ಇದೆ, ಕಣ್ಣಲ್ಲಿ ನೀರು ಬರ್ತಾ ಇದೆ, ಬರಲಿ, ಚೆನ್ನಾಗಿ ಬರಲಿ ನೀರು. ನಿಧಾನವಾಗಿ ನಿಮ್ಮ ಗಮನ
ಮೇಜಿನ ಕೆಳಭಾಗ ಇಷ್ಟೊತ್ತು ಮೂಲೆಗಳತ್ತ ನಮ್ಮ ಗಮನ ಇತ್ತು, ಹಾಗೆ ಈಗ ಮೇಜಿನ ಕೆಳಭಾಗದತ್ತ ನಮ್ಮ ಗಮನ. ಕಣ್ಣು ಬಹಳ ಇರಿಟೇಷನ್ ಆಗ್ತಿದ್ರೆ ಸ್ವಲ್ಪ ಕಣ್ಣು ಗುಡ್ಡೆಗಳನ್ನು ಆ ಕಡೆ ಈ ಕಡೆ ಮಾಡಿ, ಆದರೆ ಕಣ್ಣನ್ನ ಮುಚ್ಚಬೇಡಿ ಆಯ್ತಾ. ನಿಧಾನವಾಗಿ ನಮ್ಮ ಗಮನ ಮೇಜಿನ ಮಧ್ಯಭಾಗ. ಸ್ಲೋಲಿ ಟೇಕ್ ಯುವರ್ ಕಾನ್ಸಂಟ್ರೇಷನ್ ಆನ್ ದಿ ಮಿಡಲ್ ಪಾರ್ಟ್ ಆಫ್ ದಿ ಟೇಬಲ್. ನಿಧಾನವಾಗಿ ನಮ್ಮ ಗಮನ ಮೇಜಿನ ಮೇಲ್ಭಾಗ. ಸ್ಲೋಲಿ ಟೇಕ್ ಯುವರ್ ಕಾನ್ಸಂಟ್ರೇಷನ್ ಆನ್ ದಿ ಅಪ್ಪರ್ ಪಾರ್ಟ್ ಆಫ್ ದಿ ಟೇಬಲ್. ನಾಲ್ಕು ಮೂಲೆಗಳತ್ತ ನಮ್ಮ ಗಮನ. ಮೇಜಿನ ಮೇಲೆ ಏನಾದರೂ ವಸ್ತುಗಳಿದೆ ಅದರ ಮೇಲೆ ನಮ್ಮ ಗಮನ. ಹಾಗೆ ನಮ್ಮ ಗಮನ ಮೇಣದ ಬತ್ತಿಯ ನೆರಳಿನತ್ತ. ಸ್ಲೋಲಿ ಟೇಕ್ ಯುವರ್ ಕಾನ್ಸಂಟ್ರೇಷನ್ ಆನ್ ದಿ ಶ್ಯಾಡೋ ಆಫ್ ದಿ ಕ್ಯಾಂಡಲ್. ನೆರಳಿನ ಬಣ್ಣವನ್ನು ಗಮನಿಸಿ, ಅಬ್ಸರ್ವ್ ದಿ ಕಲರ್ ಆಫ್ ದಿ ಶ್ಯಾಡೋ ಆಫ್ ದಿ ಕ್ಯಾಂಡಲ್, ಅಬ್ಸರ್ವ್ ದಿ ಸೈಜ್ ಆಫ್ ದಿ ಶ್ಯಾಡೋ ಆಫ್ ದಿ ಕ್ಯಾಂಡಲ್. ಮೇಣದ ಬತ್ತಿಯ ನೆರಳಿನ ಗಾತ್ರವನ್ನು ಗಮನಿಸಿ, ರೌಂಡ್ ಆಗಿದೆ ಅದನ್ನು ಗಮನಿಸಿ. ನೆರಳು ಆ ಕಡೆ ಈ ಕಡೆ ಚಲಿಸ್ತಾ ಇದೆ ನೋಡಿ, ಅದನ್ನು ಹಾಗೆ ಒಮ್ಮೆ ಗಮನಿಸಿ. ನಿಧಾನವಾಗಿ ನಮ್ಮ ಗಮನ ಮೇಣದ ಬತ್ತಿಯ ಕೆಳಭಾಗ. ಸ್ಲೋಲಿ ಟೇಕ್ ಯುವರ್ ಕಾನ್ಸಂಟ್ರೇಷನ್ ಆನ್ ದಿ ಲೋವರ್ ಪಾರ್ಟ್ ಆಫ್ ದಿ ಕ್ಯಾಂಡಲ್, ಬಾಟಮ್ ಆಫ್ ದಿ ಕ್ಯಾಂಡಲ್. ಹಾಗೆ ಗಮನಿಸ್ತಾ ಇರಿ, ಕಣ್ಣನ್ನು ಮುಟ್ಟಿಸಬೇಡಿ. ನಿಧಾನವಾಗಿ ನಮ್ಮ ಗಮನ ಮೇಣದ ಬತ್ತಿಯ ಮಧ್ಯಭಾಗ. ಸ್ಲೋಲಿ ಟೇಕ್ ಯುವರ್ ಕಾನ್ಸಂಟ್ರೇಷನ್ ಆನ್ ದಿ ಮಿಡಲ್ ಪಾರ್ಟ್ ಆಫ್ ದಿ ಕ್ಯಾಂಡಲ್. ನಿಧಾನವಾಗಿ ನಮ್ಮ ಗಮನ ಮೇಣದ ಬತ್ತಿಯ ಮೇಲ್ಭಾಗ. ಸ್ಲೋಲಿ ಟೇಕ್ ಯುವರ್ ಕಾನ್ಸಂಟ್ರೇಷನ್ ಆನ್ ದಿ ಅಪ್ಪರ್ ಪಾರ್ಟ್ ಆಫ್ ದಿ ಕ್ಯಾಂಡಲ್. ದ್ರವರೂಪದ ಮೇಣವನ್ನು ಗಮನಿಸಿ, ಅಬ್ಸರ್ವ್ ದಿ ಲಿಕ್ವಿಡ್ ವ್ಯಾಕ್ಸ್. ನಿಧಾನವಾಗಿ ನಿಮ್ಮ ಗಮನ ದೀಪದ ಕೆಳಭಾಗ. ದೀಪದ ಕೆಳಭಾಗದಲ್ಲಿರ್ತಕ್ಕಂಥ ಬಣ್ಣವನ್ನು ಗಮನಿಸಿ, ನೀಲಿಯ ಬಣ್ಣ ಕಾಣಿಸ್ತದೆ, ಅಬ್ಸರ್ವ್ ದಿ ಬ್ಲೂ ಕಲರ್. ನಿಧಾನವಾಗಿ ನಮ್ಮ ಗಮನ ಮೇಣದ ದೀಪದ ಮಧ್ಯಭಾಗ. ನಿಧಾನವಾಗಿ ನಮ್ಮ ಗಮನ ದೀಪದ ಮೇಲ್ಭಾಗ, ದೀಪದ ತುದಿಗೆ ನಮ್ಮ ಗಮನ. ದೀಪದ ಆಕಾರವನ್ನು ಗಮನಿಸಿ, ದೀಪದ ಬಣ್ಣವನ್ನು ಗಮನಿಸಿ, ಅಬ್ಸರ್ವ್ ದಿ ಕಲರ್ ಆಫ್ ದಿ ಫ್ಲೇಮ್, ಅಬ್ಸರ್ವ್ ದಿ ಸೈಜ್ ಆಫ್ ದಿ ಫ್ಲೇಮ್. ಹಾಗೆ ಕಣ್ಣನ್ನು ಮುಚ್ಚಿ ನಿಧಾನವಾಗಿ ನೀವೆಲ್ಲೆಲ್ಲಿ ಕೂತಿದಿರೋ ಹಾಗೆ ಶವಾಸನಕ್ಕೆ ಬಂದ್ಬಿಡಿ, ಮಲ್ಕೊಂಡ್ಬಿಡಿ ಹಾಗೆ. ಹಾಗೆ ಶವಾಸನಕ್ಕೆ ಕಾಲುದ್ದ ಚಾಚಿ ಹಾಗೆ ಮಲ್ಕೊಂಡ್ಬಿಡಿ ಹಾಗೆ. ಯಾವುದೇ ಹೆಸಿಟೇಷನ್ ಬೇಡ, ಚೆನ್ನಾಗಿ ಮಲ್ಕೊಳ್ಳಿ. ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಹಾಗೆ ವಿಶ್ರಾಂತಿ.